ಇತ್ತೀಚೆಗೆ ಹಲವು ಚಿತ್ರಗಳು ನೇರವಾಗಿ ಓ ಟಿ ಟಿಯಲ್ಲಿ ಬಿಡುಗಡೆ ಆಗುತ್ತಿವೆ. ಇವುಗಳೊಂದಿಗೆ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾದ ಸ್ಟಾರ್ ನಟರ ಚಿತ್ರಗಳು ಸಹ ಕೆಲಕಾಲದ ನಂತರ ಓ ಟಿ ಟಿಯಲ್ಲಿ ಬಿಡುಗಡೆ ಆಗುತ್ತಿವೆ. ಇದೇ ಮಾದರಿಯಲ್ಲಿಯೇ ಈ ವಾರ ಕೂಡ ಹಲವು ಚಿತ್ರಗಳು ರಿಲೀಸ್ ಆಗುತ್ತಿವೆ. ಈ ಪೈಕಿ ಸ್ಟಾರ್ ನಟರ ನೇರ ಓ ಟಿ ಟಿ ಬಿಡುಗಡೆ ಚಿತ್ರಗಳು ಸಹ ಸೇರಿವೆ. ವಿವಿಧ ಭಾಷೆಗಳ ಬಹು ನಿರೀಕ್ಷಿತ ಸೀರೀಸ್ ಹಾಗೂ ಚಿತ್ರಗಳು ಸಹ ಈ ವಾರ ಬಿಡುಗಡೆ ಆಗುತ್ತಿದ್ದು ವೀಕ್ಷಕರಿಗೆ ಮನರಂಜನೆ ನೀಡಲಿದೆ. ಅಮೆಜಾನ್ ಪ್ರೈಮ್, ನೆಟ್ಫ್ಲಿಕ್ಸ್, ಆಹಾ, ಡಿಸ್ಲೆ ಹಾಟ್ಸ್ಟಾರ್ ಮೊದಲಾದ ಓ ಟಿ ಟಿಗಳ ಮುಖಾಂತರ ಹಲವು ಚಿತ್ರಗಳು ಸೀರೀಸ್ ತೆರೆ ಕಾಣುತ್ತಿವೆ. ಅವುಗಳ ಪಟ್ಟಿ ಇಲ್ಲಿವೆ, ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ವಿಸಿಟ್ ಮಾಡಿದರೆ ತಪ್ಪದಲ್ಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೋಟಿಗೊಬ್ಬತ್ರಿ ಕಿಚ್ಚ ಸುದೀಪ್ ಅಭಿನಯದ ಈ ಚಿತ್ರ ಗಲ್ಲೆಪೆಟ್ಟಿಗೆಯಲ್ಲಿ ಉತ್ತಮ ಗಳಿಕೆ ಕಂಡಿತ್ತು. ಇದೀಗ ಅಮೆಜಾನ್ ಪ್ರೈಮ್ ವಿಡಿಯೋ ಓ ಟಿ ಟಿ ಮುಖಾಂತರ ಕೋಟಿಗೊಬ್ಬತ್ರಿ ತೆರೆಗೆ ಬರಲಿದೆ. ಎಲ್ಲವೂ ಅಂದುಕೊಂಡಂತೆ ಆಗಿದ್ದರೆ ನವೆಂಬರ್ 23ರಂದು ಚಿತ್ರ ಓ ಟಿ ಟಿಯಲ್ಲಿ ತೆರೆ ಕಾಣಬೇಕಾಯಿತು. ಆದರೆ ಅನಿವಾರ್ಯ ಕಾರಣದಿಂದ ಬಿಡುಗಡೆ ಮುಂದೂಡಲ್ಪಟ್ಟಿದೆ. ನವೆಂಬರ್ 29ರಂದು ತೆರೆಗೆ ಬರುವ ನಿರೀಕ್ಷೆ ಇದೆ. ದೃಶ್ಯಂ 2 ಮಲಯಾಳಂನ ಸೂಪರ್ ಹಿಟ್ ಚಿತ್ರ ದೃಶ್ಯಂ 2 ಅಧಿಕೃತ ರೀಮೇಕ್ ಆದ ಈ ಚಿತ್ರ ತೆಲುಗಿನಲ್ಲಿಯೂ ಅದೇ ಹೆಸರಿನಲ್ಲಿ ತೆರೆ ಕಾಣುತ್ತಿದೆ. ಮೋಹನ್ಲಾಲ್ ನಿರ್ವಹಿಸಿದ ಪಾತ್ರವನ್ನು ತೆಲುಗಿನಲ್ಲಿ ವೆಂಕಟೇಶ್ ನಿರ್ವಹಿಸುತ್ತಿದ್ದು ಮೀನಾ ಸೇರಿದಂತೆ ಹಲವು ಖ್ಯಾತ ಕಲಾವಿದರು ಬಣ್ಣ ಹಚ್ಚಿದ್ದಾರೆ. ಮೂಲ ಚಿತ್ರ ನಿರ್ದೇಶಿಸಿದ ಜೀತು ಜೋಸೆಫ್ ಈ ಚಿತ್ರವನ್ನು ನಿರ್ದೇಶಿಸಿದ್ದಾರೆ. ನವೆಂಬರ್ 25ರಂದು ಅಮೆಜಾನ್ ಪ್ರೈಮ್ ಮೂಲಕ ಈ ಚಿತ್ರ ನೇರವಾಗಿ ಓ ಟಿ ಟಿಯಲ್ಲೇ ಬಿಡುಗಡೆ ಆಗ್ತಿದೆ. ರಿಪಬ್ಲಿಕ್, ತೆಲುಗಿನ ಭರವಸೆಯ ನಟ ಸಾಯಿ ಧರಮ್ ತೇಜ್ ಅಭಿನಯದ ಈ ಚಿತ್ರ ಬಿಡುಗಡೆಗೂ ಮುನ್ನವೇ ಸಾಕಷ್ಟು ಸದ್ದು ಮಾಡಿತ್ತು. ಆದರೆ ಚಿತ್ರಮಂದಿರಗಳಲ್ಲಿ ಈ ಚಿತ್ರಕ್ಕೆ ನಿರೀಕ್ಷಿತ ಯಶಸ್ಸು ದಕ್ಕಲಿಲ್ಲ. ಇದೀಗ G5 ಮುಖಾಂತರ ಓ ಟಿ ಟಿಗೆ ಕಾಲಿಡುತ್ತಿದೆ. ದೇವ್ ಕಟ್ಟರ್ ನಿರ್ದೇಶನದ ಈ ಚಿತ್ರ ಓ ಟಿ ಟಿಯಲ್ಲಿ ನವೆಂಬರ್ 26ರಂದು ಬಿಡುಗಡೆಯಾಗಲಿದೆ. ರೊಮ್ಯಾಂಟಿಕ್, ಆಕಾಶ್ ಪುರಿ ನಟನೆಯ ಈ ಚಿತ್ರ ರೊಮ್ಯಾಂಟಿಕ್ ಡ್ರಾಮಾ ಮಾದರಿಯ ಚಿತ್ರವಾಗಿದ್ದು ಚಿತ್ರಮಂದಿರಗಳಲ್ಲಿ ಅಂತಹ ಯಶಸ್ಸು ಸಿಕ್ಕಿಲ್ಲ. ಇದೀಗ ಆಹಾ ಓ ಟಿ ಟಿ ಮುಖಾಂತರ ನವೆಂಬರ್ 26ರಂದು ಬಿಡುಗಡೆಯಾಗುತ್ತಿದೆ. ಅಣ್ಣ ಅತ್ತೆ, ಈಗಾಗಲೇ ಬಾಕ್ಸ್ ಆಫೀಸ್ ಗಳಿಕೆಯಲ್ಲಿ ದಾಖಲೆ ಬರೆದಿರುವ ಅಣ್ಣ ಅತ್ತೆ ಸನ್ ನೆಕ್ಸ್ಟ್ ಓ ಟಿ ಟಿ ಮುಖಾಂತರ ಈ ವಾರ ತೆರೆಗೆ ಬರಲಿದೆ ಎನ್ನಲಾಗಿದೆ. ಆದರೆ ಈ ಕುರಿತು ಅಧಿಕೃತ ಮಾಹಿತಿಯನ್ನು ಚಿತ್ರತಂಡ ಇನ್ನಷ್ಟು ನೀಡಬೇಕಾಗಿದೆ. ಇವುಗಳಲ್ಲದೆ ಇನ್ನೂ ಅನೇಕ ಸಿನಿಮಾಗಳು ನೇರವಾಗಿ ಓ ಟಿ ಟಿಯಲ್ಲೇ ಬಿಡುಗಡೆ ಆಗುತ್ತಿವೆ. ಅವನ್ನು ನೋಡಿ ಆರೈಸಿ ಬೆಂಬಲಿಸಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ಇದ್ದೀವಿ.